ಅಂದರೆ ಈ ಸಿನಿಮಾ ಒಪ್ಕೊಳ್ಳೋಕೆ ತುಂಬ ವಿಚಾರಗಳು. ಮೊದಲನೇದಾಗಿ ಈ ಸಿನಿಮಾ ಟೈಟಲ್ ಫಾರ್ ರಿಜಿಸ್ಟ್ರೇಷನ್, ಟೈಟಲೇ ತುಂಬ ಅಟ್ರ್ಯಾಕ್ಟಿವ್ ಆಗಿದೆ. ಅಂದರೆ ಒಂದು ಸಿನಿಮಾ ಟೈಟಲ್ ಒಂದು ಸಿನಿಮಾ ಬರೋರಿಗೆ ಒಂದು ಇನ್ವಿಟೇಷನ್ ಅಂತ ನಾನು ಬಿಲೀವ್ ಮಾಡ್ತೀನಿ. ಸೊ ಆ ರೀತಿ ಒಂದು ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡಿದಂಥ ಸಿನಿಮಾ ಇದು. ಕತೆ ಕೇಳೋದಕ್ಕೆ ಮುಂಚೆ ಕತೆ ಕೇಳಿದ ಮೇಲೆ ಒಂದು ವಿಭಿನ್ನವಾದ ಫ್ಯಾಮಿಲಿ ಸ್ಟೋರಿ ಇದು. ಆಲ್ಸೋ ಪೃಥ್ವಿ ಅವರು ಆನ್ ಬೋರ್ಡ್ ಇದ್ದಾರೆ, ಪೃಥ್ವಿ ಅವರು ಪ್ಲೇ ಮಾಡ್ತಾರೆ ಅಂದಾಗ ಇನ್ನೂ ಖುಷಿಯಾಯಿತು. ಯಾಕೆಂದರೆ ಅವರೊಬ್ಬರು ಒಳ್ಳೆ ನಟ, ಆ್ಯಂಡ್ ಈ ಕತೆಗೆ ತುಂಬ ಚೆನ್ನಾಗಿ ಸೂಟ್ ಆಗ್ತಾರೆ ಅಂತ ನನಗೂ ಅನ್ನಿಸ್ತು. ಆ್ಯಂಡ್ ನನಗೆ ಕತೆ ಬಹಳ ಇಷ್ಟ ಆಯಿತು, ಹಾಗಾಗಿ ಈ ಸಿನಿಮಾ ಒಪ್ಕೊಂಡಿದ್ದು ನಾನು. ಸಿನಿಮಾ ಹೋಗ್ತಾ ಹೋಗ್ತಾ ಟೀಮ್ ಕೂಡ ತುಂಬ ಪ್ಯಾಷನೇಟ್ ಆಗಿತ್ತು. ಅಂದರೆ ಎಲ್ಲ ವಿಚಾರಗಳು ಸಿನಿಮಾಗೆ ಪಾಸಿಟಿವ್ ಆಗ್ತಾ ಹೋಗುತ್ತೆ, ಡೈರೆಕ್ಟರ್ ಪ್ರೊಡ್ಯೂಸರ್ ಎಲ್ಲ ಆಲ್ರೆಡಿ ಸ್ಟೇಜ್ ಮೇಲೆ ಹೇಳಿದ್ವಿ. ಸೊ ಹಾಗಾಗಿ ಇದೊಂದು ಒಳ್ಳೆ ಸಿನಿಮಾ ಆಗಿದೆ ಅನ್ನೋ ನಂಬಿಕೆ. ನಾನು ಇನ್ನೂ ಡಬ್ಬಿಂಗ್ ಮಾಡಿಲ್ಲ, ಸದ್ಯದಲ್ಲೇ ಡೇಟ್ ಕೂಡ ಅನೌನ್ಸ್ ಆಗಿದೆ, ಸೊ 10th February ರಿಲೀಸ್. ಸರಿ, ಎಲ್ಲದಕ್ಕೂ ಒಂದು ರಿಜಿಸ್ಟ್ರೇಷನ್ ಬೇಕು. ಬಟ್ ಇಲ್ಲಿ ಅಫ್ಕೋರ್ಸ್ ಲವ್ ಸ್ಟೋರಿ ಕಮ್ ಫ್ಯಾಮಿಲಿ ಸಿನಿಮಾ. ಸೊ ನಮ್ಮ ಸಂಬಂಧಕ್ಕೆ ಒಂದು ರಿಜಿಸ್ಟ್ರೇಷನ್ ಅದೇ ಯಾವ ರೀತಿ ಆಗುತ್ತೆ ಏನಾಗುತ್ತೆ ಅನ್ನೋದೇ ಕತೆ. ಹೊಸ ಟೀಮ್ ಹೌದು, ಬಟ್ ಡೈರೆಕ್ಟರ್ ನವೀನ್ ಅವರು ತುಂಬ ಪ್ರಿಪ್ರೇಷನ್ಸ್ ಇಟ್ಕೊಂಡು ಬಂದಿದ್ದರು. ಒಂದು ಸ್ಲೇಟು ಬಲ್ಬ್ ಅಂದರೆ ಸಾರಿ ಬೋರ್ಡು ಮತ್ತು ಚಾಕ್ ಎಲ್ಲ ಇಟ್ಕೊಂಡು ಎಕ್ಸ್ಪ್ಲೇನ್ ಮಾಡಿದರು ಹೊಸ ಅಂದರೆ ಮಕ್ಕಳಿಗೆ ಪಾಠ ಹೇಳೋ ರೀತಿ. ಹಿ ವಾಸ್ ವೆರಿ ವೆಲ್ ಪ್ರಿಪೇರ್ಡ್. ಹಾಗೆ ನಮ್ಮ ಪ್ರೊಡ್ಯೂಸರ್ ತುಂಬ ಒಂದು ಪ್ಯಾಷನೇಟ್ ಇರುವಂಥ ಪ್ರೊಡ್ಯೂಸರ್, ಕತೆಯಲ್ಲಿ ಇನ್ವಾಲ್ವ್ ಆಗಿದ್ದರು. ಇನ್ಫ್ಯಾಕ್ಟ್ ಟೈಟಲ್ ಕೂಡ ಕೊಟ್ಟಿರೋದು ನಮ್ಮ ಪ್ರೊಡ್ಯೂಸರೇ. ಸೊ ಹಾಗಾಗಿ ಸಿನಿಮಾ ಪ್ಯಾಷನೇಟ್ ಇರುವಂಥ ಒಂದು ಟೀಮ್ ಆಗಿರೋದ್ರಿಂದ ನಮಗೆ ಸಿನಿಮಾ ಮಾಡೋದಕ್ಕೆ ತುಂಬ ಈಸಿ ಆಯಿತು. ಸಾಂಗ್ಸ್ ಚೆನ್ನಾಗಿ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಇವಾಗ ಟೀಸರಲ್ಲಿ ನೋಡಿದ ಮ್ಯೂಸಿಕ್ ಕೂಡ ನನಗೆ ಭಾಳ ಇಷ್ಟ ಆಯಿತು. ಇವಾಗ ಏನಾಗುತ್ತೆ ಅಂದರೆ ಮೇ ಬಿ ಒಂದು ಪಾಸಿಟಿವ್ ಸೈಡ್ ನೋಡೋದಾದರೆ ಹೊಸಬ್ರ ಜೊತೆ ಮಾಡಿದಾಗ ಒಂದು ಪ್ಲಸ್ ಕೂಡ ಇರುತ್ತೆ. ಯಾಕೆಂದರೆ ಅವ್ರಿಗೆ ನಾವು ಒಂದು ಬೆಸ್ಟ್ ಪ್ರೂವ್ ಮಾಡ್ಕೊಬೇಕು ಅಂತ ಇರುತ್ತೆ. ನಿರ್ದೇಶಕರಾಗಲಿ ಮ್ಯೂಸಿಕ್ ಡೈರೆಕ್ಟರ್ ಆಗಲಿ ಅವ್ರು ನಮ್ಮೊಂದು ನಮ್ಮ ಬೆಸ್ಟ್ ಕೆಲಸ ಆಚೆ ಬರಬೇಕು, ಮೊದಲನೇ ಕೆಲಸ ಅಂತ ಇರುತ್ತೆ. ಸೊ ಐ ಥಿಂಕ್ ಅವರಿಬ್ಬರು ಬೆಸ್ಟ್ ಕೆಲಸನ ತೋರಿಸಿದ್ದಾರೆ ಈ ಸಿನಿಮಾದಲ್ಲಿ ಅಂತ ಅನ್ಸುತ್ತೆ. ಇವ್ರ ಅಸಿಸ್ಟೆಂಟ್ ಇರ್ತಾರೆ, ಕ್ವಶನ್ ಕೇಳ್ತಾ ಇರೋದು ಅವ್ರಿಗೆಲ್ಲ ಗೊತ್ತು. ಅನ್ವಿ ಪಾತ್ರದ ಬಗ್ಗೆ ಹೇಳಬೇಕು ಅಂತಂದರೆ ಇವತ್ತಿನ ಯಂಗ್ಸ್ಟರ್ಸ್ಗೆ ಮತ್ತು ಯಂಗ್ಸ್ಟರ್ಸ್ ಪೇರೆಂಟ್ಸ್ಗೆ ರಿಲೇಟ್ ಆಗುವಂಥ ಪಾತ್ರ. ತುಂಬ ಹೇಳೋಕ್ಕಾಗಲ್ಲ, ಕತೆ ಬಿಟ್ಕೊಟ್ಟಂಗೆ ಆಗಿಬಿಡುತ್ತೆ. ಅದೇ ಒಂದು ಜಿಸ್ಟ್ ಕತೆ ಇದು. ಅನ್ವಿ ಅಶು ಲೈಫಲ್ಲಿ ಏನಾಗುತ್ತೆ ಅನ್ನೋದೇ ಕತೆ. ಸೊ ಹಾಗಾಗಿ ಜಾಸ್ತಿ ಬಿಟ್ಕೊಡೋಕ್ಕಾಗಲ್ಲ. ಅವರು ಈ ಲೇಡಿ ಕೇಳ್ತಿದ್ದಾರೆ, ಅವರೇ ಬಂದು ಹೇಳ್ತಾರೆ. ಕರ್ನಾಟಕ ರಾಜ್ಯೋತ್ಸವ ಎಲ್ಲ ಮನೆ ಮನೆ ಮನೆಯಲ್ಲೇ ಇವತ್ತು ಅಭಿಯಾನ ಶುರುವಾಗಿದೆ. ಹೌದು, ಅಂದರೆ ಇದೊಂದು ತುಂಬ ವಿಶೇಷವಾದ ಕನ್ನಡ ರಾಜ್ಯೋತ್ಸವ ಈ ಬಾರಿ. ಯಾಕೆಂದರೆ ಅಪ್ಪು ಸರ್ಗೆ ಕರ್ನಾಟಕ ರತ್ನ ಕೊಟ್ಟಿರೋವಂಥ ದಿವಸ, ಎಲ್ಲರೂ ಸಂಭ್ರಮಿಸ್ತಿರೋ ಒಂದು ಸಿಚುಯೇಷನ್ನು, ತುಂಬ ಖುಷಿ ಆಗ್ತಾ ಇದೆ. ಹಾಗೆ ಎಲ್ಲರೂ ಕನ್ನಡ ರಾಜ್ಯೋತ್ಸವ ದಿನ ಅಲ್ಲದೆ ಎಲ್ಲ ದಿನಾನು ಕನ್ನಡ ಸೆಲೆಬ್ರೇಟ್ ಮಾಡಿ, ಕನ್ನಡ ಮಾತಾಡಿ, ಕನ್ನಡ ಸಿನಿಮಾಗಳನ್ನ ನೋಡಿದ್ರೆ ನಮ್ಮಂಥವ್ರಿಗೂ ತುಂಬ ಖುಷಿಯಾಗುತ್ತೆ ಕಲಾವಿದರಿಗೆ. ಎಲ್ಲ ಒಂಥರ ಮೋಸ್ಟ್ ಡಿಸರ್ವ್ಡ್ ತೊಗೊಂಡಿರೋದ್ರಿಂದ ಅದಕ್ಕೆ ಒಂದು ವ್ಯಾಲ್ಯೂ ಕೂಡ ಹೆಚ್ಚಾಗಿದೆ. ನಮ್ಗೆ ಅಭಿಮಾನಿಗಳಿಗೆ, ಅಪ್ಪು ಸರ್ ಅಭಿಮಾನಿಗಳಿಗೆಲ್ಲ ಬಹಳ ಖುಷಿಯಾಗಿದೆ. ಒಂದು ವಿಶೇಷವಾದ ಕನ್ನಡ ರಾಜ್ಯೋತ್ಸವ ಈ ಕನ್ನಡ ರಾಜ್ಯೋತ್ಸವ, ಬಹುಶಃ ಯಾರೂ ಮರೆಯೋಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ. ಸೊ ಬಹು ವಿಶೇಷವಾಗಿ ಇವತ್ತು ಮಾಡಿದಂಥ ಪ್ರೆಸ್ ಮೀಟ್ ಒಂದು ಚಿಕ್ಕ ಟೀಸರ್, ಒಂದು ತುಣುಕನ್ನು ತೋರಿಸಿದ್ರು, ಬಹುಶಃ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ February 10, 2023 ರಿಲೀಸ್ ಕೂಡ ಅನೌನ್ಸ್ ಮಾಡಿದ್ದಾರೆ. ನನಗೆ ಫೆಬ್ರವರಿ ತುಂಬ ಸ್ಪೆಷಲ್ ವಿಶೇಷವಾದಂಥ ಮಂತ್. ಸೊ 10th ನಿಮ್ಮ ಮುಂದೆ ತೆರೆ ಮೇಲೆ ನಾವು ಸಿನಿಮಾನ ತರ್ತೀವಿ. ಬಹುಶಃ ಅದರಷ್ಟು ಆ ಟೈಮ್ ಒಳಗೆ ಸಾಂಗ್ಗಳು ಮತ್ತು ಟ್ರೇಲರ್ ಕೂಡ ಬರುತ್ತೆ. ಇನ್ನೂ ಹೆಚ್ಚು ಹೆಚ್ಚು ಮಾಹಿತಿ ಕೂಡ ಯೂಟ್ಯೂಬ್ನಲ್ಲಿ ನಾವು ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡ್ತೀವಿ. ಥ್ಯಾಂಕ್ ಯು.